ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರನ ಮಾತು ಮನಸಲೇನಿದೆ. ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪರೀಕ್ಷಿತ್ ಶೇಟ್. ಈ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ರಾಜ್ಯದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಸುನೀಲ್ ಕುಮಾರ್ ತನ್ನ ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರ ಜನರಲ್ಲಿ ಮೂಡಿಸಿರುವ ಭಾವನೆ ಎದುರು ಏನು ಮತ್ತು 2023ಕ್ಕೆ ಈ ಭಾಗ ಕ್ಷೇತ್ರ ಜನ ಆಯ್ಕೆ ಮಾಡುವ ಜನನಾಯಕ ಆದರೂ ಯಾರು, ಈ ಎಲ್ಲ ಹಿನ್ನೋಟ ಮುನ್ನೋಟಗಳ ಜೊತೆ ನಾವಿದ್ದೇವೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ. ಕರಿಕಲ್ಲು ಹೆಸರಿನ ಮೂಲಕ ಪ್ರಸಿದ್ಧಿ ಪಡೆದಂತ ಸ್ಥಳ ಕಾರ್ಕಳ. ಜೈನ ಸಮುದಾಯದ ಪುಣ್ಯ ಸ್ಥಳ, ಜೈನ ಕಾಶಿ ಎಂದೇ ಫೇಮಸ್. ಹಿಂದು ಭದ್ರಕೋಟೆ ಆದಂತ ಕಾರ್ಕಳ ಕ್ಷೇತ್ರದಲ್ಲಿ ಹೆಬ್ರಿ ತಾಲೂಕು ಸೇರಿದೆ. 1972ರಿಂದ 1994ರವರೆಗೂ ಎಂ ವೀರಪ್ಪ ಮೊಯ್ಲಿ ಶಾಸಕರಾಗಿದ್ದರು. ಬಳಿಕ ಕಾಂಗ್ರೆಸ್ನ ಗೋಪಾಲ ಭಂಡಾರಿ ಗೆದ್ದಿದ್ದರು. ಅವರ ಸಾವಿನ ನಂತರ ಕಾಂಗ್ರೆಸ್ ಡಲ್ಲಾಯಿತು. ಸತತ ಮೂರು ಬಾರಿ ಇಲ್ಲಿ ಸುನೀಲ್ ಕುಮಾರ್ ಅವರು ಬಿಜೆಪಿಯಿಂದ ಶಾಸಕರಾಗ್ತಿದ್ದಾರೆ. ಹಿಂದುತ್ವದ ಅಜೆಂಡವೇ ದೊಡ್ಡದಾಗಿ ಕಾರ್ಕಳದಲ್ಲಿ ಈ ಬಾರಿ ಕೂಡ ಕದನ ಕಣ ರಂಗೇರಿಸಿದೆ. ಕಾರ್ಕಳ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ, ಕಾರ್ಕಳ ಕ್ಷೇತ್ರದಲ್ಲಿ ಬಿಲ್ಲವರು, ಬಂಟರು, ಬ್ರಾಹ್ಮಣ ಸಮುದಾಯದ ಮತಗಳು ಹೆಚ್ಚಾಗಿವೆ. ಒಟ್ಟು 186,451 ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಇಲ್ಲಿ ಬಿಲ್ಲವ ಹಾಗೂ ಬಂಟ್ ಸಮುದಾಯದ ಮತಗಳೇ ನಿರ್ಣಾಯಕ. ಕ್ಷೇತ್ರದಲ್ಲಿ ಈ ಬಾರಿ ಕದನ ಹೇಗಿದೆ, ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ, ಬಿಜೆಪಿಯಿಂದ ಸುನೀಲ್ ಕುಮಾರ್ಗೆ ಟಿಕೆಟ್ ಪಕ್ಕ. ಆದರೆ ತಮ್ಮದೇ ಸಮುದಾಯದ ಸುನೀಲ್ ಕುಮಾರ್ ಮೇಲೆ ಬಿಲ್ಲವ ಸಮುದಾಯಕ್ಕೆ ಸ್ವಲ್ಪ ಅಸಮಾಧಾನ ಇದ್ದಂತಿದೆ. ಈ ಕಾರಣಕ್ಕೆ ಕಾಂಗ್ರೆಸ್ ಭರ್ಜರಿ ಪೈಪೋಟಿಗೆ ಸಜ್ಜಾಗಿದೆ. ಡಿಆರ್ ರಾಜು ಅಥವಾ ಬಂಟ ಮುಖಂಡ ಸುರೇಂದ್ರ ಶೆಟ್ಟಿಯನ್ನು ಕಣಕ್ಕಿಳಿಸಬಹುದು, ಇಲ್ಲದೆ ನೀರೇ ಕೃಷ್ಣ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಕಳದಿಂದ ಈ ಬಾರಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಣಕ್ಕೆ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡೋದಾದರೆ, ಕ್ಷೇತ್ರದಲ್ಲಿ 5 ವರ್ಷದಲ್ಲಿ ಏನೆಲ್ಲ ಆಗಿದೆ ಅಂತ ನೋಡೋದಾದರೆ, ಬಹುತೇಕ ಕಡೆ ರಸ್ತೆಗಳಾಗಿವೆ. ರಸ್ತೆ ಅಗಲೀಕರಣದಿಂದ ಸಂಚಾರ ಸಮಸ್ಯೆ ಅಷ್ಟೊಂದಿಲ್ಲ. ಹೊಸ ಸರ್ಕಾರಿ ಆಸ್ಪತ್ರೆ ಆಗಿದೆ, ಹೆಬ್ರಿ ತಾಲೂಕು ರಚನೆಯಾಗಿದೆ. ಇನ್ನು ಏನೆಲ್ಲ ಸಮಸ್ಯೆಗಳಿವೆ ಅಂತ ನೋಡೋದಾದರೆ, ಬಂಡಿಮಠ ಬಸ್ ನಿಲ್ದಾಣ ರೆಡಿಯಾಗಿದ್ದರೂ ಕೂಡ ಚಾಲನೆ ಕೊಟ್ಟಿಲ್ಲ. ಕಾರ್ಕಳದಲ್ಲಿ ಅಕ್ರಮ ಒತ್ತುವರಿ ಜಾಗಗಳನ್ನು ತೆರವು ಮಾಡಬೇಕಾಗಿದೆ. ಕೈಗಾರಿಕೆ ಇಲ್ಲದೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಕ್ಷೇತ್ರದಲ್ಲಿ ಕಮಿಷನ್ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದರೆ, ಹಾಲಿನ ಉತ್ಪಾದಕರು ಹೆಚ್ಚಾಗಿದ್ದಾರೆ. ಈ ಕಾರಣಕ್ಕೆ ಬಜಗೋಳಿ ಗ್ರಾಮದಲ್ಲಿ ಹಾಲಿನ ಡೈರಿ ಮಾಡಿದರೆ ಬಹಳಷ್ಟು ಕೃಷಿಕರಿಗೆ ಸಹಾಯವಾಗುತ್ತೆ. ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕೆಂಬ ಬೇಡಿಕೆ ಇದೆ. ಈ ಬೇಡಿಕೆಗಳೊಂದಿಗೆ ಕಾರ್ಕಳದ ಮತದಾರರು ಎಲೆಕ್ಷನ್ಗೆ ರೆಡಿಯಾಗ್ತಿದ್ದಾರೆ. ನಾನೀಗ ಜೈನಕಾಶಿ ಎಂದೇ ಕರೆಯಲ್ಪಡುವಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಕ್ಷೇತ್ರದ ಜನ ಮನ ಮತ ಹೇಗಿದೆ, ಏನಿದೆ ನೋಡ್ಕೊಬರೋಣ. ಸರ್, ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ, ಟ್ರೆಂಡ್ ಹೇಗಿದೆ ಈ ಕಾರ್ಕಳದಲ್ಲಿ? ನೀವು ನೋಡಿದ ಪ್ರಕಾರ ಯಾವ ಥರ ಸುನೀಲ್ ಕುಮಾರ್ ಇರ್ಬೋದು, ಈಗ ಮುತಾಲಿಕ್ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ? ಕಾರ್ಕಳದಲ್ಲಿ ಭಾರಿ ಮುತಾಲಿಕ್ ಕಹವೆ ಇದೆ. ಯಾಕೆಂತೇಳಿದ್ರೆ ಸುನೀಲ್ ಕುಮಾರ್ ಇಷ್ಟರವರೆಗೆ ಬಡವರಿಗೆ ಸ್ಪಂದಿಸಲಿಲ್ಲ. ಭ್ರಷ್ಟಾಚಾರ ಅಂದರೆ ಕಾರ್ಕಳದಲ್ಲಿ ತುಂಬಿ ತುಳುಕ್ತಿದೆ. ಯಾವುದೇ ಕಚೇರಿಯಲ್ಲಿ ಇವತ್ತು ಬಡ ಶ್ರೀಸಾಮಾನ್ಯರದ್ದು ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಸುನೀಲ್ ಕುಮಾರೇ. ಯಾಕೆಂತೇಳಿದ್ರೆ ಅವರೀಗ ಸಚಿವರು, ಸಚಿವರ ಕ್ಷೇತ್ರದಲ್ಲಿ ಒಂದು ಯಾವುದೇ ಕಚೇರಿಯಲ್ಲಿ ಕೆಲಸ ಆಗ್ತಾ ಇಲ್ಲ. ಪುರಸಭೆಯಲ್ಲಿ ಬಡವರಂತೂ ಹೋಗೋಗಿಲ್ಲ. ಆ ಪರಿಸ್ಥಿತಿ ಇವತ್ತಿದೆ. ಆದ್ದರಿಂದ ಈ ಸಲ ಮುತಾಲಿಕ್ ಸೈಡ್ ಇದ್ದಾರೆ. ಎಲ್ಲ ಹಿಂದೂಗಳು ಅಂದರೆ ಹಿಂದೂ ಸಪೋರ್ಟರ್ಸ್, ಹಿಂದುತ್ವದಿಂದ ಬಂದ ಸುನೀಲ್ ಕುಮಾರ್ ಹಿಂದುತ್ವದ ವಿಷಯದಲ್ಲಿ ಯಾವುದೇ ವಿಚಾರವಾಗಲಿ ಅವರು ಯಾವುದನ್ನೇ ಕೈಗೆತ್ತಲಿಲ್ಲ. ಬಡ ಜನರದ್ದು ಸೇವೆ ಅಂತೂ ಇಲ್ಲವೇ ಇಲ್ಲ.
ದುರ್ಗಿ ಪೂಜಾರ್ತಿ ಅಂತ ನಲ್ಲೂರಲ್ಲಿ ಒಂದು ಸುಮಾರು ಒಂದು 1970 ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದವರನ್ನು ಇವರ ಶಾಸಕತ್ವದಲ್ಲಿ ಅವರ ಮನೆಯನ್ನು ಕೆಡವಿ ಅವರನ್ನು ಬೀದಿಪಾಲಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಇತ್ತೀಚೆಗೆ ಬೆಳ್ಮನ್ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಜಂತ್ರ ಅಂತ ಇದೆ ಅಲ್ಲಿ ಒಂದು 5 ಮನೆಯನ್ನು ಪಿಡಿಒ ಅವರು ಖಾಲಿ ಹಣ ಕೊಡಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವರನ್ನು ಕೂಡ ಬೀದಿಪಾಲು ಮಾಡಿದ್ದಾರೆ ಈ ಬಾರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆ ಆಗ್ತಾ ಇರುವಂತದ್ದು ಸೊ ಯಾವ ಥರ ಟ್ರೆಂಡ್ ನೀವು ನೋಡಿ ಪ್ರಕಾರ ಟ್ರೆಂಡ್ ಯಾವ ಥರ ಇದೆ ಈ ಬಗ್ಗೆ ನಮಗೆ ಭಾಳ ಹೆಮ್ಮೆ ಆಗ್ತಿದೆ ಸರ್ ಅವರು ಸುನೀಲ್ ಕುಮಾರ್ ಸರ್ದು ಅವ್ರದ್ದು ಕೆಲಸಗಳು ಸಾಧನೆಗಳು ಎಲ್ಲ ಚೆಂದಾಗಿ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಮುತಾಲಿಕ್ ಸರ್ ಅವರು ಸ್ಪರ್ಧಿಸಿರೋ ಅದು ನಮಗೆ ತುಂಬ ಹೆಮ್ಮೆ ಉಂಟು ಅದ್ರ ಬಗ್ಗೆ ನಮಗೆ ಎಲ್ಲ ಅಭಿಮಾನ ಹೆಮ್ಮೆ ಚೆಂದ ಉಂಟು ಅಂತ ಹೇಳ್ತೇನೆ ಸರ್ ಸುನೀಲ್ ಕುಮಾರ್ ನೀವು ಎಣಿಸಿದಾಗ ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು ಎಲ್ಲ ಜನಗಳನ್ನ ಸ್ಪಂದಿಸಿ ಏನೇನು ಅವರಿಗೆ ಕಷ್ಟ ಸುಖಗಳನ್ನು ಕೇಳಿ ಅವರು ಕೇಳಿಕೊಂಡಿದ್ದನ್ನು ಈಡೇರಿಸ್ತಿದ್ದಾರೆ ಅವರು ಹೌದು ನಮ್ಮ ಜೊತೆ ಭಾಳಷ್ಟು ಆಟೋ ಚಾಲಕರಿದ್ದಾರೆ ಅವರನ್ನು ಮಾತಾಡ್ಸೋಣ ಯಾಕಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ಈ ಭಾಗದಲ್ಲಿ ಆಟೋ ಚಾಲನೆ ಮಾಡ್ತಾ ಇರೋರು ಆಟೋ ಚಾಲಕರು ಎಲ್ಲ ಮತದಾರರನ್ನು ಅವರ ಮನೆಗೆ ತಲುಪಿಸುವಲ್ಲಿ ಆಟೋ ಚಾಲಕರ ಪಾತ್ರ ಮಹತ್ವದ್ದು ಅವರನ್ನು ಮಾತಾಡ್ಸೋಣ ಈ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಸುನೀಲ್ ಕುಮಾರ್ ಹವಾ ಹೇಗಿದೆ ಮುತ್ತಲಿ ಕೂಡ ಸ್ಪರ್ಧೆ ಕೂಡ ಇರುವಂಥದ್ದು ಸೊ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಅವ್ರ ಹತ್ರ ಕೇಳೋಣ ಸರ್ ಚುನಾವಣೆ ಬಂತು ಸುನೀಲ್ ಕುಮಾರ್ 5 ವರ್ಷ ಪೂರೈಸಿದರು ಸೊ ಏನು ಆಗಬೇಕಿತ್ತು ಏನಾಗಿಲ್ಲ ನಿಮ್ಮ ನಿರೀಕ್ಷೆಗಳು ಪೂರೈಕೆ ಆಯಿತಾ ಹೇಗೆ ಒಳ್ಳೇದು ಮಾಡಿ ಒಳ್ಳೆ ಮಾಡಿದೆ ಅವರು ಎಲ್ಲ ರೋಡ್ ಗಿಡ ಎಲ್ಲ ಕ್ಲೀನ್ ಮಾಡಿದ್ದಾರೆ ತುಂಬ ಹೊಂಡ ಎಲ್ಲ ಇತ್ತು ಈಗ ಇಲ್ಲಿ ಹೋದರೂ ಕೂಡ ರೋಡ್ ಎಲ್ಲ ಕ್ಲೀನ್ ಉಂಟು ನಮಗೇನು ತೊಂದರೆ ಇಲ್ಲ ಹಾಂ ಒಳ್ಳೆ ಕೆಲಸ ಮಾಡಿದ್ದಾರೆ ಈ 5 ವರ್ಷದಲ್ಲಿ ಒಂದು ನಿರೀಕ್ಷೆ ಇರುತ್ತೆ ಜನಪ್ರತಿನಿಧಿ ಅಂದ ಕೂಡಲೇ ಸುನೀಲ್ ಕುಮಾರ್ ಅನ್ನೋ ನಿರೀಕ್ಷೆ ಇರುತ್ತೆ ಅದನ್ನೆಲ್ಲ ಅವರು ಫುಲ್ಫಿಲ್ ಮಾಡಿದಾರ ಅಥವಾ ಇನ್ನೇನು ಏನು ಆಗಬೇಕಿತ್ತು ಏನು ಆಗಿಲ್ಲ ಅವನಂತು ನಮಗೆ ಇಲ್ಲಿ ಒಂದು ರಿಕ್ಷಾ ಸ್ಟಾಪಿಗೆ ಒಂದು ಮಾಡಾಗಬೇಕು ತುಂಬ ಸಮಯದಿಂದ ನಿರೀಕ್ಷೆ ಮಾಡ್ತಿದ್ದೇವೆ ಅದು ಇಲ್ಲಿ ಎಲ್ಲ ಬಿಸಿಲು ಉಂಟು ಎಲ್ಲ ಮಳೆಗಾಲಕ್ಕೆಲ್ಲ ನೀವು ಕಾರ್ಕಳದಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತೀರಿ ಆಲ್ಮೋಸ್ಟ್ ಮತದಾರನ್ನ ಬಿಟ್ಟು ಬಿಡುವಂಥದ್ದು ಕರ್ಕೊಂಡ್ಬರುವಂಥದ್ದು ಜನರನ್ನು ಮಾಡ್ತಾ ಇರ್ತೀರಿ ಸೊ ನೀವು ನೋಡೋ ಪ್ರಕಾರ ಕಾರ್ಕಳದಲ್ಲಿ ಹೇಗಿದೆ ಅನ್ನೋದು ಈ ಟ್ರೆಂಡ್ ಹೇಗಿದೆ ಕಾರ್ಕಳ ಒಳ್ಳೆಯದಾಗಿದೆ ಈಗ ಎಲ್ಲ ತುಂಬ ಅಭಿವೃದ್ಧಿ ಆಗಿದೆ ಎಲ್ಲಿ ನೋಡಿದರೂ ಕೂಡ ರಸ್ತೆ ಪ್ರತಿಯೊಂದು ರಸ್ತೆ ಸಹ ಒಳ್ಳೆಯದಾಗಿದೆ ಈಗ ನಾವೀಗ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬಜಗೋಳಿ ವ್ಯಾಪ್ತಿಯಲ್ಲಿ ಬರುವಂಥ ಮುಡಾರು ಗ್ರಾಮ ಪಂಚಾಯತಿಯಲ್ಲಿದೆ ತುಂಬ ಗ್ರಾಮೀಣ ಪ್ರದೇಶ ಇದು ಇಲ್ಲಿ ಒಂದಷ್ಟು ಮತದಾರರಿದ್ದಾರೆ ಜನರಿದ್ದಾರೆ ರಿಕ್ಷಾಲಕರಿದ್ದಾರೆ ಎಲ್ಲರನ್ನು ಮಾತಾಡ್ಸೋಣ ಚುನಾವಣೆ ಬಂತು ಸುನೀಲ್ ಕುಮಾರ್ ಅವರು 5 ವರ್ಷ ಪೂರೈಸಿದರು ಮುತ್ತಲೆ ಕೂಡ ಸ್ಪರ್ಧೆ ನಡೀತಾ ಇರುವಂಥದ್ದು ಏನು ಹೇಳ್ತೀರಿ ಇಬ್ಬರ ಟ್ರೆಂಡ್ ಹೇಗಿದೆ ಮತ್ತು ಈ ಭಾಗದ ನಿರೀಕ್ಷೆಗಳು ಏನೇನಿತ್ತು ಅದು ಫುಲ್ಫಿಲ್ ಆಗಿದೆಯಾ ಹೇಗೆ ಟ್ರೆಂಡ್ ನಾವು ಏನು ಹೇಳೋದು ಪರವಾಗಿ ಈಗ ಇದ್ದಾಗ ಇದೆ ಅದರಿಂದ ಮುಂದುವರಿಕೆ ಏನಾಗಿಲ್ಲ ವಿಷಯ ಹೇಳೋದು ಸುನೀಲ್ ಕುಮಾರ್ ಅವರು ಕೊಟ್ಟ ಭರವಸೆ ನೀಡಿಸಿದ್ರು ಅದು ಭರವಸೆ ಇರುತ್ತೆ ಹಾಂ ಒಳ್ಳೆ ಮಾಡಿದ್ದಾರೆ ಇಷ್ಟೋ ತನಕೆಲ್ಲ ಒಳ್ಳೆ ಮಾಡಿದ್ದಾರೆ ಇನ್ನೂ ಸಹ ಮಾಡ್ಬೋದು ಮುತ್ತಲಿ ಕೂಡ ಸ್ಪರ್ಧೆ ಆಶ್ಚರ್ಯ ಯಾಕಂದರೆ ಇಬ್ಬರು ಹಿಂದುತ್ವ ಅಡಿಯಲ್ಲೇ ಬಂದಿರೋರು ಸೊ ಮುತ್ತಲಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಏನಿದೆ ಈ ಭಾಗದಲ್ಲಿ ಈ ಬಾರಿ ಚುನಾವಣೆ ಹೇಗಿದೆ ಹೊಸ್ತಲ್ಲ ಅವರು ಹೇಳಲಿಕ್ಕಾಗಲ್ಲ ಮತ್ತೆ ಅವರು ಸ್ಟಾರ್ ಅಲ್ಲ ಬಂದರೆ ಬರ್ಬೋದು ಮುತ್ತಲಿ ಹಿಂದುತ್ವ ಅದು ಹೇಗೆ ಈ ಬಾರಿ ಕಾರ್ಕಳದಲ್ಲಿ ಕಾಂಪಿಟೇಷನ್ ಆಗಿದೆ ಕಾಂಗ್ರೆಸ್ ಬಿಜೆಪಿ ಹೇಗಿದೆ ಕಾಂಗ್ರೆಸ್ ಕಾಂಪಿಟೇಷನ್ಗಳೆಲ್ಲ ಅಸಲ್ಲಿ ಯಾರು ಜನ ಇಲ್ಲಲ್ಲ ಇಷ್ಟೇ ಅದನ್ನು ಹಾಗೆ ಸ್ವಲ್ಪ ಡೌಟ್ ಇರ್ಬೋದು ಈ ಬಾರಿ ಚುನಾವಣೆ ಹೋಗಬೇಕಾದ್ರೆ ಯಾವ ರೀತಿ ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಿ ಈ ಬಾರಿ ಈ ಭಾಗದ ಜನರನ್ನ ಹೇಗೆ ಈ ಬಾರಿ ಇವರು ಸುನೀಲ್ ಕುಮಾರ್ ಇದ್ದಾರಲ್ಲ ಅವರು ಇಂಪ್ರೂವ್ ಮಾಡ್ಬೋದು ಅಂತ ಒಂದು ಸಂಸ್ಥೆ ಒಳ್ಳೆ ಕೆಲಸ ಎಲ್ಲ ಒಳ್ಳೆ ಆಗಿದೆ ಕೆಲಸ ಎಲ್ಲ ತೊಂದರೆ ಇಲ್ಲ ಒಳ್ಳೆ ಮಾಡಿದ್ದಾರೆ ಆದರೆ ಒಂದು ಫೈಟ್ ಬೇಕಾಗಿದೆ ಎದುರಾಳಿ ಅದು ಒಬ್ಬರೇ ವಿನ್ ಆದರೆ ಒಂದು ಎದುರಾದರೆ ತಾವು ಹೇಳಿ ಸರ್ ಹೇಗೆ ಈ ಬಾರಿ ಹೇಗೆ ಟ್ರೆಂಡ್ ಆಗಿದೆ ಕಾರ್ಕಳದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಚುನಾವಣೆ ಫೈಟೇ ಇಲ್ಲ ಅಷ್ಟೇ ಅಷ್ಟಕ್ಕಷ್ಟೇ ಸುನೀಲ್ ಕುಮಾರ್ ವಿನ್ ಆಗ್ತಾರೆ ಮುತಾಲಿಕ್ ಒಳ್ಳೆ ಕ್ಯಾಂಡಿಡೇಟ್ ಹಿಂದುತ್ವ ಅದು ಸುನೀಲ್ ಕುಮಾರ್ ವಿನ್ ಆಗ್ತಾರೆ ಒಳ್ಳೆ ಎಲ್ಲ ಕೆಲಸ ಎಲ್ಲ ಒಳ್ಳೆ ಮಾಡಿದ್ದಾರೆ ಇಲ್ಲಿ ಸರ್ ಬನ್ನಿ ಈಗ ಚುನಾವಣೆ ಬಂತು ಹೇಗುಂಟು ಪರವಾಗಿಲ್ಲ ಕರೆಕ್ಟ್ ಉಂಟು ಹೌದು 5 ವರ್ಷ ಆಯಿತು ಸುನೀಲ್ ಕುಮಾರ್ ಈ ಬಾರಿ ಮತ್ತೆ ಚುನಾವಣೆ ಬರ್ತಾ ಇದೆ ಮುತಾಲಿಕ್ ಕೂಡ ಸ್ಪರ್ಧೆ ಮುತಾಲಿಕ್ ಇಲ್ಲಿ ಬಂದರೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಿಂದೂ ಅಂತೇಳಿ ಓಟ್ ಹಾಕಬೇಕಷ್ಟೇ ಈ ಊರಿನವರೇ ನಿಂತವ್ರು ಯಾರಿಗೆ ನಾವು ಓಟ್ ಹಾಕಿದ್ರೆ ಒಂದು ಅಭಿವೃದ್ಧಿ ಆಗ್ತದೆ ಮತ್ತು ಬೇರೆಯವರು ಬಂದು ಇಲ್ಲಿ ನಿಂತು ನಾವು ಹಿಂದೂ ಅಂತೇಳಿ ಯಾರು ಬಂದು ಈ ಊರಿನಲ್ಲಿ ಬಂದು ನಿಂತರು ಓಟ್ ಹಾಕಿದರೆ ನಮ್ಮ ಊರು ಅಭಿವೃದ್ಧಿ ಆಗ್ತದೆ ಆಗುವುದಿಲ್ಲ ಹಾಂ ಹಾಗೆ ಇಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಇಷ್ಟ ತನಕ ಆಗಿದೆ ಯಾರೇ ಬರಲಿ ಮೊದಲು ಈರಪ್ಪ ಮಹಿಳೆಯರು ಒಳ್ಳೆ ಕೆಲಸ ಆಗಿದೆ ಈಗ ಸುನೀಲ್ ಕುಮಾರ್ ಬಂದಾನಂದ್ರೆ ಒಳ್ಳೆ ಕೆಲಸ ಆಗಿದೆ ಹಾಗೆ ಯಾರಾದರೂ ಒಳ್ಳೆ ವ್ಯಕ್ತಿ ಬರಬೇಕು ಒಳ್ಳೆ ಇದಾಗಬೇಕು
ಅಷ್ಟೇ. ಬಾಕಿದ್ದವರೆಲ್ಲ ಬಂದು ಏನು ಪ್ರಯೋಜನ? ಅಲ್ಲ, ನಾವು ಹಿಂದುವೆ, ಹಿಂದೂ ಅಲ್ಲ ಅಂತ ಹೇಳೋದಿಲ್ಲ. ಓಟ ಹಾಳಾಗಿ ಇನ್ನೊಬ್ಬರಿಗೆ ಪ್ರಯೋಜನ ಅದರಲ್ಲಿ ಯಾವುದಾದ್ರೂ ಉಂಟಾ? ಹಾಂ, ಹಾಗೆ. ಈ ಬಾರಿ ಚುನಾವಣೆಯಲ್ಲಿ ಹೇಗೆ ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ, ಯಾವ ಥರ ಇದೆ ಈ ಬಾರಿ? ನಾವು ವ್ಯಕ್ತಿ ನೋಡಿ ಓಟ್ ಹಾಕೋದು. ಯಾರು ವ್ಯಕ್ತಿ ಒಳ್ಳೆ ಇದು ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಅವರನ್ನು ನೋಡಿ ಓಟ್ ಹಾಕೋದು. ಪಕ್ಷ ಯಾವುದೇ ಆಗಲಿ, ಯಾರು ಹಾಕ್ತಾರೆ ಹಾಗೆ. ಈಗ ಸುನೀಲ್ ಕುಮಾರ್ ಐದು ವರ್ಷ ಒಂದು ನಿರೀಕ್ಷೆ ಜನಪ್ರತಿನಿಧಿ ಕೊಳ್ಳಿ, ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅಂತೇಳಿ, ಏನು ನಿರೀಕ್ಷೆ ಇತ್ತು, ಏನು ಮಾಡಿದರೆ, ಏನು ಮಾಡಿಲ್ಲ ಅಂತ ಏನಾದರೂ ಬೇಸರ ಇದೆ ಹೇಗೆ? ಅಲ್ಲ, ಸುನೀಲ್ ಕುಮಾರ್ ಸಹ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ನಾವು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ, ಕೆಲವು ಡ್ಯಾಮು ರೋಡು ಇದರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಕೆಲವರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವರು ಆಗಿತ್ತು ಅಲ್ಲ, ಇನ್ನೂ ಆಗಬೇಕಿತ್ತು. ಇಲ್ಲಿ ಉದ್ಯೋಗ ಇಲ್ಲ, ಕೆಲವರಿಗೆ ಕೆಲಸ ಇಲ್ಲ, ಇನ್ನೂ ಇಲ್ಲಿ ಕಾಲೇಜ್ ಆಗಬೇಕು, ಕೆಲವ್ರ ಮಕ್ಕಳಿಗೆ ಕೆಲಸ ಸಿಗಬೇಕು, ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಆಗಬೇಕು. ಹಾಗೆ ಆದರೆ ಮಾತ್ರ ಇನ್ನೂ ಅಭಿವೃದ್ಧಿ ಆಗ್ತದೆ. ಖಾಲಿ ರೋಡು ಇದಂತಲ್ಲ, ಇನ್ನು ಇಲ್ಲಿ ಫ್ಯಾಕ್ಟ್ರಿ ಆಗಬೇಕು, ದೊಡ್ಡ ದೊಡ್ಡ ಕಾಲೇಜ್ ಆಗಬೇಕು, ಜನರಿಗೆ ಕೆಲಸ ಸಿಗಬೇಕು. ಇವರು ಈ ಊರಿನದು ಪರವರಿಗೆ ಹೋಗಬಾರ್ದು, ಈ ಊರಿನಲ್ಲೇ ಕೆಲಸ ಸಿಗಬೇಕು. ಹಾಗಿದ್ರೆ ಮಾತ್ರ ಒಂದು ಅಭಿವೃದ್ಧಿ ಆದ ಕೆಲಸ ಆಯ್ತಂತ ಲೆಕ್ಕ. ನಾವೀಗ ಒಂದಷ್ಟು ವ್ಯಾಪಾರಸ್ಥರನ್ನು ಮಾತ್ರ ತಗೋಣ. ಈ ಗ್ರಾಮದಲ್ಲಿರೋ ವ್ಯಾಪಾರಸ್ಥರು ಏನು ಹೇಳ್ತಾರೆ, ಅಂಗಡಿ ಮಾಲೀಕರು ಏನು ಹೇಳ್ತಾರೆ ಕೇಳೋಣ. ಚುನಾವಣೆ ಬಂತು, ಸುನೀಲ್ ಕುಮಾರ್ ಐದು ವರ್ಷ ಕಂಪ್ಲೀಟ್ ಮಾಡಿದರು. ಈ ಬಾರಿ ಟ್ರೆಂಡ್ ಹೇಗಿದೆ, ಇನ್ನು ಮುತ್ತಲಿ ಕೂಡ ಸ್ಪರ್ಧೆ ಇರುವಂಥದ್ದು, ಏನು ಹೇಳ್ತೀರಿ ಈ ಬಾರಿ ಟ್ರೆಂಡ್ ಹೇಗಿದೆ, ಮತ್ತು ಏನು ಮಾಡಿದರೆ ಏನು ಮಾಡಿಲ್ಲ ಒಂದು ನಿರೀಕ್ಷೆ ಇತ್ತು, ಆಗಿದೆಯಾ? ಈ ಸಲದ ಟ್ರೆಂಡ್ ಏನು ಹೇಳಿದಾದರೆ ಯಾವುದು ನಿರೀಕ್ಷೆ ಇಡಲಿಕ್ಕಿಲ್ಲ, ಎಲ್ಲ ಸಸ್ಪೆನ್ಸ್ ಆಗಿ ಉಂಟು, ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇದರಲ್ಲಿ ಅಭಿವೃದ್ಧಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿದೆ, ಇನ್ನೂ ಸಹ ಆಗಬೇಕಂತ ಹೇಳೋದಷ್ಟೇ. ಈಗ ಜನಪ್ರತಿನಿಧಿ ಕೂಡ ಒಂದು ನಿರೀಕ್ಷೆ ಇರುತ್ತೆ, ಈ ಥರ ಮಾಡಬೇಕು, ಈ ಥರ ಮಾಡಬೇಕಿತ್ತು, ಇನ್ನು ಮಾಡಿಲ್ಲ ಅನ್ನೋಂಥದ್ದು. ತಮಗೆ ಏನಿಸುತ್ತೆ, ಈ ಬಾರಿ ಏನು ಮಾಡಿಲ್ಲ ಅನ್ನೋಂಥದ್ದು, ಏನು ಮಾಡಿದ್ದಾರೆ? ಇಲ್ಲ, ಇನ್ನೂ ಸಹ ಟೈಮ್ ಉಂಟಲ್ಲ, ಮಾಡ್ಬೋದು, ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಸಹ ಮಾಡಬೇಕಂತ ನಮ್ಮ ಇದು ಅಷ್ಟೇ. ಮುತ್ತಾಲಿ ಕೂಡ ಸ್ಪರ್ಧೆ ಇರುವಂಥದ್ದು, ಇಬ್ಬರು ಕೂಡ ಹಿಂದುತ್ವದ ಅಡಿಯಲ್ಲೇ ಬಂದಿರುವಂಥದ್ದು, ಸೊ ಮುತ್ತಾಲಿ ಕೂಡ ಸ್ಪರ್ಧೆ, ಏನು ಹೇಳ್ತೀರಿ? ಅದು ಮತದಾರರ ಕೈಯಲ್ಲಿರೋದು ಹೇಳಿಕೆ. ಸುನೀಲ್ ಕುಮಾರ್ ಒಂದು ನಿರೀಕ್ಷೆ ಇರುತ್ತೆ ಜನಪ್ರತಿ ಅಂದ ಕೂಡಲೇ, ಅದನ್ನು ನಿರೀಕ್ಷೆ ಮಟ್ಟಿಗೆ ಇದಾರ ಅವರು ಹೇಗೆ? ಈಗ ತೊಂದರೆ ಇಲ್ಲ, ಸುನೀಲ್ ಕುಮಾರ್ ನಾವು ಆಗ್ಬೋದು ಅಂತ ಹೇಳೋದು, ಅವರು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾರೆ. ಏನು ಈಗ ಏನು ಮಾಡಿದಾರಂತ, ಏನು ಇದು ಮಾಡಬೇಕಿತ್ತು, ಇನ್ನು ಮಾಡಬೇಕಿತ್ತು ಅನ್ನೋಂಥದ್ದು ಇರುತ್ತೆ ಒಂದು, ಇನ್ನು ಏನು ಮಾಡಬೇಕಿತ್ತು ಅಂತ ತಮ್ಗೆ ಅನಿಸುತ್ತೆ? ನಮಗೆ ಅಂದರೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡಬೇಕಂತ ನಮಗೆ ಆಸೆ. ಹೌದು, ಇಲ್ಲಿ ಇದ್ದರೆ ಒಳ್ಳೇದಂತ. ಸೊ ನೀವು ಮತದಾರರಾಗಿ ಏನು ಹೇಳ್ತೀರಿ ಈ ಬಾರಿ ಚುನಾವಣೆ? ಎಲ್ಲ ಮಾಡಿದ್ದಾರೆ, ಹಾಗಿದ್ದಾರೆ. ನನ್ನ ಮಗಲ್ನವರಿಗೆಲ್ಲ ಒಂದು 5-7 ವರ್ಷದಿಂದ ನಾವು ಇದು ಅರ್ಜಿ ಕೊಡ್ತಾ ಇದ್ದೇನೆ. ಅವರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದಾರೆ, ದುಡಿದು ತಿನ್ನೋದು ಸಣ್ಣ ಮಕ್ಕಳಿದ್ದಾರೆಲ್ಲ. ಅದು ಯಾವಾಗ ಗೆಲ್ದಾರೆ ಅವರು? ಸುನೀಲ್ ಕುಮಾರ್ ಪರವಾಗಿಲ್ಲ, ಎಲ್ಲ ಒಳ್ಳೆ ಮಾಡಿದ್ದಾರೆ ಎಲ್ಲ ನಮ್ಮ ಕಡೆ ಕೂಡ. ಏನು ಮಾಡಬೇಕಿತ್ತು ಅನ್ಸುತ್ತೆ ನಮಗೆ? ಅದೇ ಒಂದು ಮಗಳಿಗೆ ಒಂದು ಮನೆ ಬೇಕು ಮಕ್ಕಳಿಗೆ, ಅವರಿಗೆ ಯಾರ ಮನೆ ಬಾಡಿಗೆ ಮನೆಯಲ್ಲಿ ಇರೋದು, ಅದು ಒಂದು ನಮಗೆ ಇದು. ಮತ್ತೆ ಎಲ್ಲ ತೊಂದರೆ ಇಲ್ಲ. ಅವರು ಮುತ್ತಲಿ ಕೂಡ ಸ್ಪರ್ಧೆ ಇದೆ ಈ ಬಾರಿ, ಹೇಗೆ ಮನಸ್ಸಲ್ಲಿ ಏನಿದೆ ಬಾಯಿ ಈ ಬಾರಿ ಮತ ಹಾಕುವ ಬಗ್ಗೆ? ಹಾಕ್ಬೋದು ಎಲ್ಲರೂ, ಹಾಗೆ ಪರವಾಗಿಲ್ಲ. ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಬರಬಹುದು, ಆದರೆ ಮುಂಚಿನ ರೀತಿಯಲ್ಲಿ ಬರಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಅವರ ವರ್ಚಸ್ಸು ಖಾಲಿ ಅವರಿಗಾಗಿ ಮೀಸಲಾಗಿ ಇಟ್ಟಿದ್ದಾರೆ, ಮತ್ತು ಹೊರಗಿನವರಿಗಾಗಿ ಹೆಚ್ಚಿನವರು ಏನವರು ಸ್ಪರ್ಧಿಸಿ ಮುತಾಲಿಕ್ ಕೂಡ ಸ್ಪರ್ಧೆ ಸಲಿ ಒಂದು ಹೊಸ ರೀತಿಯ ಒಂದು ವಾತಾವರಣ. ಯಾಕಂದರೆ ಮುತಾಲಿಕ್ ಮತ್ತು ಸುನೀಲ್ ಒಂದೇ ವೇದಿಕೆಯಲ್ಲಿ ಇದ್ದವರು, ಈಗ ಮುತಾಲಿಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಏನು ಈ ಬಾರಿ ಟ್ರೆಂಡ್ ಹೇಗಿದೆ ಅಂತ? ಕೊಡಬಹುದು, ಬರಬಹುದು, ಹಿಂದುತ್ವದ ವಿಷಯದಲ್ಲಿ ಖಂಡಿತವಾಗಿ ಬರಬಹುದು, ಆದರೆ ಹಿಂದೂಗಳಿಗಾಗಿ ಅವರು ಹೆಚ್ಚಿನ. ಸುನೀಲ್ ಕುಮಾರ್ ಮುತಾಲಿಕ್ ಕೂಡ ಸ್ಪರ್ಧೆ, ಸೊ ಏನು ಹೇಳ್ತೀರಿ? ಇಲ್ಲ ಸರ್, ನಾರ್ಮಲಾಗಿ ಅಂತ ಹೇಳಿದರೆ ನಮ್ಮ ಇದರಲ್ಲಿ ಅಭಿವೃದ್ಧಿ ಆಗಿದೆ. ಸೊ ಹಿಂದುತ್ವದ ಪರ ಅಂತ ಹೇಳಿ ನೋಡುವಾಗ ಯುವಕರು ಸ್ವಲ್ಪ ಅಷ್ಟೇ ಚೇಂಜ್ ಆಗಿದ್ದಾರೆ, ಬಿಟ್ಟರೆ ಅದು ಬಿಟ್ಟರೆ ಸುನೀಲ್ ಕುಮಾರಿಗೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಇಲ್ಲಿ. ಯಾಕೆಂದ ಹೇಳಿದರೆ ಯಾವ ಟೈಮಲ್ಲೂ ಯಾವ ಎಮ್ ಎಲ್ ಎ ಟೈಮಲ್ಲೂ ಆಗದ ಅಭಿವೃದ್ಧಿ ಕಾರ್ಯಗಳು ನಮ್ಮಲ್ಲಿ ಆಗಿದೆ. ಹಾಗೆ ಏನು ಆಗಬೇಕಿತ್ತು ಅನ್ನೋದು ನಿರೀಕ್ಷೆ ಅಂದರೆ ಜನಪ್ರತಿನಿಧಿ ಕೂಡ ಇಷ್ಟೆಲ್ಲ ಆಗಬೇಕಿತ್ತು, ಇದೆಲ್ಲ ಆಗಬೇಕಿತ್ತು ಅಂತಿರುತ್ತೆ, ಏನಾಗಿಲ್ಲ ಅಂತಂದು ಕೂಡ ಬೇಸರ ಕೂಡ ಇರುತ್ತೆ. ತಮಗೆ ಯಾವ ಥರ ಬೇಸರ ಇದೆ ಈ ಬಾರಿ? ಬೇಸ ಅಂತ ಹೇಳಿದ್ನಲ್ಲ ಸರ್, ಆ್ಯಕ್ಚುಲಿ ಎಂತ ಹೇಳಿದರೆ ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಇದ್ದವರಿಗೆ ಸಿಗ್ತಾ ಉಂಟು. ಆ್ಯಕ್ಚುಲಿ ಅಂತಂದೇಳಿದರೆ ಯಾರಿಗೆ ಸಿಗಬೇಕು ಅವರಿಗೆ ಅದರ ಬಗ್ಗೆ ನಾಲೆಜ್ ಇರೋದಿಲ್ಲ, ನಾಲೆಜ್ ಇದ್ದವರು ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದೊಂದು ಅವಾಯ್ಡ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಬೋದಿತ್ತು, ಅದು ಬಿಟ್ಟರೆ ಓವರಾಲ್ ಓಕೆ ಸರ್, ಪ್ರಾಬ್ಲಮ್ ಇಲ್ಲ. ಎಲೆಕ್ಷನ್ ಬಂತು, ಸೊ ಸುನೀಲ್ ಕುಮಾರ್ 5 ವರ್ಷ ಕಂಪ್ಲೀಟ್ ಆಯಿತು. ಈ ಬಾರಿ ಟ್ರೆಂಡ್ ಹೇಗಿದೆ ನೀವು ನೋಡಿದ ಪ್ರಕಾರ? ಮುತ್ತಲಿ ಸ್ಪರ್ಧೆ ಇದೆ, ಸುನೀಲ್ ಕುಮಾರ್ ಆಲ್ರೆಡಿ ಫೀಲ್ಡಲ್ಲಿದ್ದಾರೆ, ಸೊ ಯಾವ ಥರ ಟ್ರೆಂಡ್ ಇದೆ ಈ ಬಾರಿ?
ಅಲ್ಲ ಸುನಿಲ್ ಕುಮಾರ್ ಈ ಸಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಬೇಕಾದಷ್ಟು ಕೆಲಸ, ರೋಡಿನ ಕೆಲಸ ಮತ್ತು ಎಲ್ಲ ಕಿಂಡಿ ಅಣೆಕಟ್ಟಿನ ಕೆಲಸ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಮತ್ತು ಅವರೇ ಬರ್ಬೋದು. ಮತ್ತು ಬಿ ಜೆ ಪಿ ಮೋದಿ ಅಲ್ಲೇ ಜಾಸ್ತಿ ಉಂಟು. ಮತ್ತು ಮೋದಿ ನೋಡಿ ಎಲ್ಲರೂ ಓಟು ಕೊಡ್ತಾರೆ. ಅದೇ ಒಂದು ಬಿ ಜೆ ಪಿ ಟ್ರೆಂಡ್ ಆಗಿದೆ. ಮುತಾಲಿಕ್ ಕೂಡ ಸ್ಪರ್ಧೆ ಇರೋದು, ಯಾಕಂದರೆ ಅವರು ಹಿಂದೂ ಒಬ್ಬ ನಾಯಕರು ಕೂಡ ಹೋರಾಟಗಾರೆ ಅವರು ಸಹ. ಮತ್ತು ಹೇಳಲಿಕ್ಕೆ ಆಗುವುದಿಲ್ಲ ಸರ್, ಅವರು ಯಾಕೆ ಎರಡು ಡಿವೈಡ್ ಮಾಡಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಕೂಡ ಗೊತ್ತಾಗೋದಿಲ್ಲ. ಎಲೆಕ್ಷನ್ ಆದರೆ ಇನ್ನೂ ಕೂಡ ಎಲೆಕ್ಷನ್ ಇದಾಗಲಿಲ್ವಲ್ಲ ಸರ್, ಡಿಸೈಡ್ ಆಗಲಿಲ್ಲಲ್ಲ. ಮತ್ತೆ ನೋಡ್ಬೋದು ಅವ್ರು ನಿಲ್ತಾರ ಇಲ್ವಾ ಅಂತೇಳಿ, ಏನು ಕನ್ಫರ್ಮ್ ಅಂತ ಯಾವ್ದು ಕೂಡ ಆಗಲಿಲ್ಲಲ್ಲ. ಈ 5 ವರ್ಷ ಸುನಿಲ್ ಕುಮಾರ್ ಕಂಪ್ಲೀಟ್ ಆಯಿತು, ಎಲೆಕ್ಷನ್ ಬೇರೆ ಬಂತು. ಸೊ ಮುತಾಲಿ ಕೂಡ ಸ್ಪರ್ಧೆ. ಸೊ ಏನು ಈ ಭಾಗದಲ್ಲಿ ಅಭಿವೃದ್ಧಿಗಳು ಆಗಿದ್ದು ಇನ್ನಾಗಬೇಕಿತ್ತು ಅನ್ನೋಂಥದ್ದು ಏನಿದೆ? ಅಭಿವೃದ್ಧಿಗಳು ಆಗುವಂಥದ್ದೆಲ್ಲ ತುಂಬ ಎಲ್ಲ ಸಾಧಾರಣ, ಒಂದು 85% ಎಲ್ಲ ಸಾಧಾರಣ ಆಗಿದೆ. ಇನ್ನೂ ಸಹ ಒಂದು 15 ಮೂಲಭೂತ ಸೌಕರ್ಯಗಳು, ಈ ಮತ್ತು ರಸ್ತೆಯಲ್ಲಿ ಸ್ವಲ್ಪ ಒಳಗೆ ಇದ್ದದ್ದು ಮಾರ್ಗ, ಇದು ಸೈಡಲ್ಲಿದ್ದದ್ದೆಲ್ಲ ಆಗಿದೆ, ಒಳಗೆ ಇದ್ದದ್ದಂಥ ಒಂದು ಸ್ವಲ್ಪ ಸ್ವಲ್ಪ ಮಾರ್ಗಗಳು ಅಷ್ಟೇ ಆಗಬೇಕಷ್ಟೇ. ಇನ್ನು ಕೆಲಸ ಕಾರ್ಯಗಳಾಗಬೇಕು. ರಾಜಕೀಯದಲ್ಲಿ ಹೇಳುತ್ತಾದರೂ ಮುಂದೆ ಸಹ ಅವರೇ ಗೆಲ್ಬೋದಂತ ಒಂದು ಅಭಿಪ್ರಾಯ ಉಂಟು. ಜನಗಳು ಅವರ ಪರವಾಗಿಯೇ ಇದ್ದಾರೆ. ಅವರ ಕೆಲಸ ಅದು ಇದೆಲ್ಲ ನೋಡಿಕೊಂಡು ಅವರ ವರ್ಕ್, ಪಕ್ಷ ಯಾವುದಾದ್ರೂ ಸಹ ವರ್ಕ್ ಒಳ್ಳೆ ಹಾರ್ಡ್ ವರ್ಕ್ ಉಂಟು. ಒಳ್ಳೆ ಅವರ ಹತ್ರ ಅವ್ರದ್ದು ಕೆಲಸ ಮಾಡುವಂಥ ಜನಗಳು ಇದ್ದಾರೆ, ಅವರೊಟ್ಟಿಗೆ ವರ್ಕರ್ಸು ಸಹ ಇದ್ದಾರೆ ಒಳ್ಳೆ. ಹಾಂ ಹೌದು. ಹಿಂದಿನ ಕಾರ್ಕಳ, ಈಗಿನ ಕಾರ್ಕಳ ಅದು ಒಳ್ಳೆ ಕಾರ್ಕಳ. ಈಗ ಸಾಧಾರಣ ಬೇಕಾದಂಥ ಎಲ್ಲ ಸೌಕರ್ಯ, ಮೂಲ ಸೌಕರ್ಯ ಆಗಲಿ ಅದಾಗಲಿ ಇದಾಗಲಿ ಎಲ್ಲ ಒಳ್ಳೆ ಕೆಲಸಗಳೇ ಮಾಡಿದ್ದಾರೆ ಅವರು. ಸುನಿಲ್ ಕುಮಾರ್ ಬಂದ ನಂತರ ಒಳ್ಳೆ ಕೆಲಸ ಕಾರ್ಯಗಳು ಆಗಿದ್ದಾವೆ. ಈ ಗ್ರಾಮದಲ್ಲಿ ಹೇಗಿದೆ ಬಜಗುಳಿ ಗ್ರಾಮ ಅಂತ ತುಂಬ ಒಳಗಿರೋ ಪ್ರದೇಶ? ಸಾಧಾರಣವಾಗಿ ಇಲ್ಲಿ ಹೆಚ್ಚಾಗಿ ಇರುವುದು ಟೂರಿಸಮ್. ಟೂರಿಸಮ್ಗೆ ಎಲ್ಲ ಮಾರ್ಗ ಅದು ಇದೆಲ್ಲ ಮಧ್ಯ ಮುಖ್ಯ ರಸ್ತೆಗಳನ್ನೆಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದಾರಿ ದೀಪ ಮುಖ್ಯ ರಸ್ತೆಗಳನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಜನಗಳಿಗೆಲ್ಲ ಸೌಕರ್ಯಗಳುಂಟು. ಎಷ್ಟು ರಾತ್ರಿಗೆ ಬಂದರೂ ಏನು ಫುಡ್ಡಿಗೆ ಅದಕ್ಕೆ ಇದಕ್ಕೆ ಅಂತ ತೊಂದರೆ ಇಲ್ಲ. ಒಳ್ಳೆ ಇದುಂಟು ಬಜಗುಳಿಯಲ್ಲಿ, ಪೇಟೆ ಇಂಪ್ರೂವ್ಮೆಂಟ್ ಉಂಟು ಮುಂಚೆಗಿಂತ ತುಂಬ ತುಂಬಾ. ಏನು ಟೆಂಡಿಲ್ಲ, ಸುನಿಲ್ ಕುಮಾರ್ ಮುಂದೆ ಕೂಡ ಬರ್ತಾರೆ, ಅವರೇ ಇರ್ತಾರೆ ಇಲ್ಲಿ. ಮುತ್ತಲ್ಲಿ ಕೂಡ ಸ್ಪರ್ಧೆ ಇದೆ ಬರೀ ಆಶ್ಚರ್ಯವಾಗಿ. ಯಾರೇ ಬರಲಿ ಇಲ್ಲಿ ಆ ಕೆಲಸಗಳು ಮತ್ತು ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ಅಭಿವೃದ್ಧಿಯ ಒಂದು ಏನು ಜಯಂಕರ ನಮ್ಮ ಸಚಿವರು ಮಾಡ್ತಾರೆ, ಅದು ಒಂದು ಒಳ್ಳೆ ಟ್ರೆಂಡಲ್ಲಿದೆ. ಅದೇ ಇಲ್ಲಿ ನಡೆಯುವಂಥದ್ದು. ಇನ್ನು ಮುಂದೆ ಕೂಡ ಸುನಿಲ್ ಕುಮಾರ್ ಇರ್ತಾರೆ, ಇನ್ನು ಅದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಈಗ ಒಂದು ಜನಪ್ರತಿನಿಧಿ ಕೂಡ ಒಂದು ನಿರೀಕ್ಷೆ ಇರುತ್ತೆ, ಈ ಥರ ಮಾಡಬೇಕಿತ್ತು, ಈ ಥರ ಮಾಡಿದರು, ಈ ಥರ ಇನ್ನು ಮಾಡಬೇಕಿತ್ತು ಅನ್ನೋಂತಿರತ್ತೆ. ಸೊ ಏನು ಮಾಡಬೇಕಿತ್ತು ಅನ್ನೋಂಥದ್ದು? ಇಲ್ಲ, ಆ ಥರ ಮಾಡಬೇಕಿತ್ತು ಅಂತೆಲ್ಲ ಮಾಡ್ತಾ ಇದ್ದಾರೆ ಅವರು. ಇನ್ನು ನಾವು ಏನು ಬೇಡಿಕೆಯನ್ನು ಕೊಡ್ತೀವಿ ಅದನ್ನು ಒಂದು 100% ಅವರು ಅದರ ಹಿಂದೆ ಕೆಲಸವನ್ನು ಮಾಡ್ತಾರೆ. ಏನು ಕೆಲವೊಂದು ಕಾನೂನು ಒತ್ತಡಗಳು ಇರ್ತವೆ, ಅದರಿಂದ ಆಗೋದಿಲ್ಲ. ಈಗ ಏನು ಏನು ಒಂದು ಡೀಮ್ ಇದೇನಿದೆ ಆ ಸಮಸ್ಯೆ ಕೂಡ ಈಗ ಪರಿಹಾರ ಆಗಿದೆ. ಅದೊಂದು ಸಮಸ್ಯೆ ಕ್ಲಿಯರ್ ಆಗಿದ್ರೆ ನಮಗೆ ಏನು ಸಮಸ್ಯೆ ಇಲ್ಲ. ಈಗ ಜನ ಮನ ಮತ ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ.